ಬೋಲೋ ಡಿಕೆ ಶಿವಕುಮಾರ್ ಜಿಗೆ, ಬೋಲೋ ಪ್ರಿಯಾಂಕಾ ಗಾಂಧೀಜಿಗೆ, ಬೋಲೋ ಎಸ್ ಎಸ್ ಮಲ್ಲಿಕಾರ್ಜುನ್ ಜಿಗೆ, ಬೋಲೋ ಕಾಂಗ್ರೆಸ್ ಪಾರ್ಟಿಗೆ. ಸ್ನೇಹಿತರೆ, ಇವತ್ತು ದಾವಣಗೆರೆಗೆ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂತಹ ಪ್ರಿಯಾಂಕಾ ಗಾಂಧಿ ಅವರು ಇವಾಗ ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಈ ದೇಶದ ಪಕ್ಷ. ಇವತ್ತು ನಾನು ಇಲ್ದಿದ್ ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಕುಳಿತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನ ಉಳಿಸ್ಬೇಕು ಅಂದ್ರೆ, ಆ ಸಂವಿಧಾನವನ್ನ ಕಾಪಾಡಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ನರೇಂದ್ರ ಮೋದಿ ಅವರು ಹೇಳ್ತಾರೆ ಇದು ಕಾಂಗ್ರೆಸ್ ಪರಿವಾರದ ಹೋರಾಟ ಅಂತ, ಇದು ಕಾಂಗ್ರೆಸ್ ಪರಿವಾರದ ಹೋರಾಟ ಅಂತ. ನಾನು ಒಪ್ತೀನಿ, ಇದು ಕಾಂಗ್ರೆಸ್ ಪರಿವಾರದ ಹೋರಾಟ ನಿಜಾನೇ, ಇದು ಕಾಂಗ್ರೆಸ್ ಪರಿವಾರದ ಹೋರಾಟ ಹಾಗೂ ಬಿಜೆಪಿ ಪರಿವಾರದ ಹೋರಾಟ. ಬಿಜೆಪಿ ಪರಿವಾರದಲ್ಲಿರೋದು ನರೇಂದ್ರ ಮೋದಿ ಅವರು. ಇಡಿ, ಸಿಬಿಐ, ಐಟಿ, ಅಮಿತ್ ಶಾ, ಅದಾನಿ, ಅಂಬಾನಿ, ಕಾಂಗ್ರೆಸ್ನ ಪರಿವಾರದಲ್ಲಿ ಇರೋದು ರಾಜೀವ್ ಗಾಂಧಿ ಅವರು. ಈ ದೇಶಕ್ಕೆ ತಮ್ಮ ಪ್ರಾಣವನ್ನ ಇಟ್ಟವರು ಇಂದಿರಾ ಗಾಂಧಿ ಅವರು. ಈ ದೇಶಕ್ಕೆ ತಮ್ಮ ಪ್ರಾಣವನ್ನ ಕೊಟ್ಟವರು ಸೋನಿಯಾ ಗಾಂಧಿ ಅವರು. 10 ವರ್ಷ ಪ್ರಧಾನ ಮಂತ್ರಿಗಳ ಸ್ಥಾನವನ್ನು ದಾನ ಮಾಡಿದಂಥವ್ರು ರಾಹುಲ್ ಗಾಂಧಿ ಅವರು. ಭಾರತವನ್ನ ಒಗ್ಗೂಡಿಸಿಕೊಟ್ಟವರು ಪ್ರತಿ ವರ್ಗದ ಜನತೆ ಅವರು, ಪ್ರತಿ ಕರ್ನಾಟಕದ ರೈತರು, ಬಡವರು, ಹಿಂದುಳಿದವರು, ಎಲ್ಲ ವರ್ಗದ ಜನರು ಕಾಂಗ್ರೆಸ್ ಪಕ್ಷದ ಪರಿವಾರದಲ್ಲಿದೆ. ಇದು ಪ್ರಜಾಪ್ರಭುತ್ವವನ್ನು ಉಳಿಸೋದು ಬಿಡಿಸೋದು ನಿಮ್ಮ ಕೈಯಲ್ಲಿದೆ. ಒಂದು ಮಾತನ್ನ ಹೇಳಿ, ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ. ಈ ನಾಡಿನ ಮುಖ್ಯ